ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದಲ್ಲಿ ಉನ್ನತ ತನಿಖೆಗೆ ಪಟ್ಟು ಕಾನೂನಾತ್ಮಕ ಹೋರಾಟದ ಜೊತೆ ಉನ್ನತ ತನಿಖೆಗೆ ಕೋರ್ಟ್ ಮೆಟ್ಟಿಲೇರಲು ಪ್ಲಾನ್ ನಡೀತಾ ಇದೆ ಮುಂದಿನ ಹೋರಾಟದ ಬಗ್ಗೆ ಈಗಾಗಲೇ ಕಾನೂನು ಸಲಹೆಯನ್ನು ಪಡೆದುಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಸ್ ಐ ಟಿ ಮಾತ್ರವಲ್ಲ ಇದರ ಜೊತೆ ಮತ್ತೊಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ ಅದಕ್ಕಾಗಿ ಕಾನೂನು ಹೋರಾಟದ ರೂಪುರೇಷೆಯ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಐ ತನಿಖೆಗೆ ಕೊಡುವಂತೆ ಪದೇ ಪದೇ ಆಗ್ರಹ ಮಾಡ್ತಾ ಇದೆ ಜೆ ಡಿ ಎಸ್ ಪ್ರಕರಣದ ಹಿಂದಿರುವ ಕಾರಣದ ಕೈಗಳಿಗೆ ತಿರುಗೇಟ್ಕೊಳ್ಳಿಕ್ಕೆ ಪಣ ತೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ನಾಯಕರಿಂದ ಪದೇ ಪದೇ ಆರೋಪ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಖುದ್ದು ದೇವೇಗೌಡರೇ ಪತ್ರ ಬರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣ ಬೆಳಕಿಗೆ ಬಂದ ಮೊದಲ ದಿನವೇ ಉಪ್ಪು ತಿಂದವರು ನೀರು ಕುಡಿಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಹಾಗಂತ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದರೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಕೋರ್ಟ್ ಇದೆ ಕಾನೂನಿದೆ ಅದರ ಪ್ರಕಾರವೇ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆಯಾಗಲಿ ಅಂತ ಹೇಳ್ತಾ ಅದರ ಜೊತೆಗೆ ವಿಪಕ್ಷಗಳಿಗ ವಿಪಕ್ಷಗಳ ನಾಯಕರ ಮೇಲೆ ನೇರವಾದಂಥ ಆರೋಪ ಮಾಡ್ತಾ ಹೋದರು ಅದು ವಿಶೇಷವಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಇದರ ಹಿಂದಿದ್ದಾರೆ ಅಂತ ಹೇಳ್ತಾ ಹೋದರು ಅದಕ್ಕೆ ಪೂರಕವಾಗಿ ವಕೀಲ ದೇವರಾಜೇಗೌಡ ಕೂಡ ಮಹಾನಾಯಕ ಮಹಾನಾಯಕ ಅಂತ ಪದೇ ಪದೇ ಉಲ್ಲೇಖ ಮಾಡ್ತಾ ಡಿ ಕೆ ಶಿವಕುಮಾರ್ ಹೆಸರನ್ನು ನೇರವಾಗಿ ಹೇಳ್ತಾ ಹೋಗಿತ್ತು ಸೊ ಹೀಗಾಗಿ ಈ ಪ್ರಕರಣದ ತನಿಖೆಯನ್ನು ಉನ್ನತ ಮಟ್ಟದಲ್ಲಿ ಆಗಬೇಕು ಅನ್ನೋದು ಜೆ ಡಿ ಎಸ್ನ ನಿರೀಕ್ಷೆ ಜೆ ಡಿ ಎಸ್ ಅದಕ್ಕಾಗಿ ಪಟ್ಟು ಹಿಡಿತಾ ಇದೆ ಆಗ್ರಹವನ್ನು ಕೂಡ ಮಾಡ್ತಾ ಇದೆ ಸಿ ಬಿ ಐ ತನಿಖೆಗೆ ಕೊಟ್ಟರೆ ನ್ಯಾಯ ಸಿಗುತ್ತೆ ಅನ್ನೋದು ಜೆ ಡಿ ಎಸ್ನ ವಾದ ಆದರೆ ಇಲ್ಲಿ ರಾಜ್ಯದ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ಎಸ್ ಐ ಟಿ ಸಮರ್ಥವಾಗಿದೆ ನಮ್ಮ ರಾಜ್ಯದ ಪೊಲೀಸರು ಸಮರ್ಥರಾಗಿದ್ದಾರೆ ಎಸ್ ಐ ಟಿ ತೀವ್ರ ಮಟ್ಟದ ತನಿಖೆಯನ್ನು ಮಾಡ್ತಾ ಇದೆ ಯಾವ ಕಾರಣಕ್ಕಾಗಿ ಸಿ ಬಿ ಐಗೆ ಅಥವಾ ಉನ್ನತ ಮಟ್ಟದ ತನಿಖೆ ಕೊಡಬೇಕು ಇಲ್ಲಿ ಲೋಪದೋಷಗಳಿದ್ದರೆ ಇಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಉನ್ನತ ಮಟ್ಟದ ತನಿಖೆ ಅವಕಾಶ ಇರುತ್ತೆ ಅನ್ನೋದು ರ ಸರ್ಕಾರದ ವಾದ ಹೀಗಾಗಿ ಒಂದು ರೀತಿ ಸಿ ಬಿ ಐಗೆ ಪಟ್ಟು ಹಿಡಿದಿರುವಂಥ ಕುಮಾರಸ್ವಾಮಿಯವರು ಒಂದು ಕಡೆಯಾದರೆ ಎಸ್ ಐ ಟಿ ಮೂಲಕವೇ ತನಿಖೆ ಆಗಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಸದ್ಯಕ್ಕಂತೂ ಎಸ್ ಐ ಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸ್ತಾ ಇದೆ ಯಾರ್ಯಾರ ಹೆಸರುಗಳು ಉಲ್ಲೇಖ ಆಗಿತ್ತು ಯಾರ್ಯಾರು ಪೆನ್ ಡ್ರೈವನ್ನು ಹಂಚಿದ್ದಾರೆ ನೋಡಿ ಇಲ್ಲಿ ಎರಡು ಭಾಗ ಮೊಬೈಲ್ನಲ್ಲಿ ಅಶ್ಲೀಲ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿದ ಬಗ್ಗೆ ತನಿಖೆ ಆಗಬೇಕು ಆ ವಿಡಿಯೋಗಳನ್ನು ಹಂಚಿದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಎರಡು ಆಯಾಮ್ಗಳಲ್ಲಿ ತನಿಖೆ ಆಗಬೇಕು ಬಟ್ ಅವರು ಎಸ್ ಐ ಟಿ ತನಿಖೆ ದಾರಿ ತಪ್ತಾ ಇದೆ ದಾರಿ ತಪ್ತಾ ಇದೆ ಅಂತ ಆಗಾಗ ಹೇಳ್ತಾ ಬಂದಿದ್ದರು ಇದೀಗ ಉನ್ನತ ಮಟ್ಟದ ತನಿಖೆಯ ಅವಶ್ಯಕತೆ ಇದೆ ಅನ್ನೋದು ಜೆ ಡಿ ಎಸ್ನ ಆಗ್ರಹ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಸ್ವಾಮೀಲಿ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡ್ತಾ ಇದೆ ಬೇರೆ ತನಿಖೆ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಬಟ್ ಕುಮಾರಸ್ವಾಮಿಯವರು ಹೇಳ್ತಾರೆ ಎಸ್ ಐ ಟಿ ತನಿಖೆಯ ದಾರಿ ತಪ್ಪಿದೆ ಕೇವಲ ಇಲ್ಲಿ ನಮ್ಮ ಕುಟುಂಬದವರನ್ನೇ ಟಾರ್ಗೆಟ್ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಪೆನ್ ಡ್ರೈವ್ ಹಂಚಿದಂಥ ಮಹಾನುಭಾವರ ತನಿಖೆ ಆಗ್ತಿಲ್ಲ ಅಂತ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಆಯಾಮವನ್ನು ಯಾವ ದಿಕ್ಕನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದು ದಶರಥ್ ಈಗಾಗ್ಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ತನಿಖೆ ಒಂದು ಕಡೆ ಆಗ್ತಾ ಇದೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಎಸ್ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಇದನ್ನ ಸಿಬಿಐಗೆ ವಹಿಸ್ಬೇಕು ಪ್ರಕರಣವನ್ನ ಅನ್ನೋ ಆಗ್ರಹವನ್ನು ಪದೇ ಪದೇ ಮಾಡ್ತಾ ಇರುವಂತದ್ದು ಈಗಾಗ್ಲೇ ಆ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಾಗಲಿ ನಮ್ಮ ಕುಟುಂಬದವರಾಗ್ಲಿ ಯಾರು ಕೂಡ ಗೆ ನಿಂತಿಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಆದ್ರೆ ಇದರ ಹಿಂದೆ ಇರುವರು ಕಾಣದ ಕೈಗಳು ಕೂಡ ಯಾರೆಲ್ಲ ಇದ್ದಾರೆ ಎಂಬ ವಿಚಾರ ಬೆಳಕಿಗೆ ಬರಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಪದೇ ಪದೇ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಜೆಡಿಎಸ್ ನಾಯಕರು ಆಗ್ರಹಿಸುತ್ತಿರೋದು ಜೊತೆಗೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಇದನ್ನ ಹೇಳಿರುವಂತದ್ದು ಈ ಪ್ರಜ್ವಲ್ ತಪ್ಪಿಕ್ರಸ್ತನಾಗಿದ್ದ ಸಂದರ್ಭದಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಆದ್ರೆ ಪೆನ್ ಡ್ರೈವ್ ಯಾರೆಲ್ಲ ಹಂಚಿಕೆ ಮಾಡಿದ್ರು ಪೆನ್ ಡ್ರೈವ್ ಹಿಂದೆ ಇರುವಂತಹ ಆ ತೆರೆಮೆರೆಯಲ್ಲಿರುವಂತಹ ನಾಯಕರುಗಳು ಯಾರಿದ್ದಾರೆ ಅವರು ಕೂಡ ಅವರನ್ನು ಕೂಡ ತನಿಖೆ ಮಾಡಬೇಕು ತನಿಖೆಗೆ ಒಳಪಡಿಸ್ಬೇಕು ಅನ್ನೋದು ಪದೇ ಪದೇ ಆಗ್ರಹ ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗುವಂತೆ ಮಾಡೋದಕ್ಕೆ ಏನಾದ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡುವುದ ಬಗ್ಗೆ ಈಗಾಗಲೇ ಸಲಹೆಯನ್ನು ಕೂಡ ಪಡೆಯಲಾಗಿದೆ ಹಾಗಾಗಿ ಆ ಉನ್ನತ ಮಟ್ಟದ ಒಂದು ಆ ತನಿಖೆ ನಡೆಯೋದಕ್ಕೆ ಈಗಾಗಲೇ ಕೆಡಿಎಸ್ ನಾಯಕರು ಸಾಕಷ್ಟು ಕಾನೂನಾತ್ಮಕ ಹೋರಾಟಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಆ ಈಗಾಗ್ಲೇ ಪ್ರಜ್ವಲ್ನ ಕರೆಸುವಂತೆ ರಾಜ್ಯ ಸರ್ಕಾರದ ನಾಯಕರು ಪದೇ ಪದೇ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಕಡೆ ಕೈ ಬೆಳ್ಳು ತೋರಿಸಿ ಹೇಳ್ತಾ ಇದ್ರು ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಪ್ರಧಾನಿ ಆಗಿದ್ದಂತವ್ರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಆಗಿದ್ದಂಥವ್ರಿಗೆ ಮಾಹಿತಿ ಏನಲ್ವಾ ಅಂತ ಪದೇ ಪದೇ ಒಂದು ಆ ತಿರುಗೇಟನ್ನ ಕೊಡ್ತಾ ಇದ್ರು ಈಗಾಗಲೇ ಮಾಧ್ಯಮಗಳ ಮೂಲಕ ಅವರು ಕೂಡ ಮನವಿ ಮಾಡಿದ್ದಾರೆ ಜೊತೆಗೆ ಪತ್ರವನ್ನ ಬರೆಯುವುದರ ಮೂಲಕ ದೇವೇಗೌಡರು ಕೂಡ ಕೊನೆಯ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಪ್ರಜ್ವಲ್ ಎಲ್ಲಿದ್ರು ಬಂದು ತನಿಖೆಗೆ ಹಾಜರಾಗು ಕಾನೂನು ಹೋರಾಟ ಮಾಡುವಂಬ ವಿಚಾರವನ್ನ ಈಗಾಗಲೇ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಕರಣದಲ್ಲಿರುವಂತಹ ಎಲ್ಲವನ್ನು ಕೂಡ ಜನತೆಗೆ ಸತ್ಯಾಂಶ ತಿಳಿಬೇಕು ಹಾಗಾಗಿ ಇದರ ತನಿಖೆ ಉನ್ನತ ಮಟ್ಟವಾಗಿ ಆಗ್ಲೇಬೇಕು ಅನ್ನೋ ಜೆಡಿಎಸ್ ನಾಯಕರು ಈಗಾಗ್ಲೇ ಆಗ್ರಹಿಸಿದ್ದು ಕಾನೂನಾತ್ಮಕ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾರಂ ಅಂತದ್ದು ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಮಾಹಿತಿಗೆ